ವಾರದ ಹಿಂದೆ ಜಿಎಸ್ಟಿ ಅವರು ನಿಮ್ಮ ಒಂದಷ್ಟು ಇದ್ರ ಮೇಲೆ ದಾಳಿ ಮಾಡ್ತಾರೆ, ಏನು ಸಿಕ್ತೋ ಗೊತ್ತಿರ್ಬೋದಲ್ಲ, ನಿಮಗೆ ಗೊತ್ತಿರ್ಬೋದಲ್ಲ. ನಾನು ಬಿಸ್ನೆಸ್ಸು 28 ವರ್ಷದಿಂದ ಮಾಡ್ತಾಯಿದ್ದೀನಿ, ನನ್ನ ಮೇಲೆ ಜಿ ಎಸ್ ಟಿ ರೈಡ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ರೈಡ್ ಇಲ್ಲ, ಏನೂ ಇಲ್ಲ. ಅದು ಹೆಂಗೆ ಸರ್ ಅವತ್ತೇ ಬರ್ತಾರೆ? ಅವತ್ತು ಅಲ್ಲಿಗೆ ಬಂದಿದ್ದಾರೆ, ನಮ್ಮ ಮಾವ ಮನೆ ಹತ್ರ 8 ಜನ ಪೊಲೀಸರು ಹೋಗಿದ್ದಾರೆ. ನಾವು ಇನ್ನು ಜೋರಾಗಿ ಮಾತಾಡಿದರೆ ಅವ್ರಿಗೂ ನಮಗೆ ವ್ಯತ್ಯಾಸ ಇಲ್ಲ. ಅದಕ್ಕೆ ನಾನು ಜೋರಾಗಿ ಮಾತಾಡೋಕೆ ಹೋಗ್ತಲ್ಲ, ನಾನು ಆ ಸಂಸ್ಕೃತಿಯಲ್ಲಿ ಬಂದಿಲ್ಲ ಸರ್. ನಮ್ಮ ಅಪ್ಪ ಅಮ್ಮ ರೈತರು, ರೈತ್ರ ಮಕ್ಕಳಾಗಿ ಹುಟ್ಟಿದ್ದಾರೆ, ನಾವು ರೈತ್ರ ಮಕ್ಕಳಾಗೆ ಬೆಳೆದಿದ್ದೀವಿ. ನಾನು ರೇಷ್ಮೆ ಹುಳ ಸಾಕ್ತಾಯಿದ್ದೀನಿ, ಕೋಳಿ ಫಾರಂ ಇತ್ತು ನಮ್ಮದು, ಎಲ್ಲ ಥರ ಕೆಲಸ ಮಾಡಿಬಿಟ್ಟು ನಾನು ಬೆಂಗ್ಳೂರಿಗೆ ಬಂದಿರೋ ಸರ್. ಒಂದು ಗಾಡಿ ತೊಗೊಂಡು ನಾನು ಬೆಂಗ್ಳೂರಿಗೆ ಬಂದಿರೋದು. ಇದುವರೆಗೂ ನಾನು ಯಾವುದೇ ಥರ ಅಕ್ರಮ ಮಾಡಿಲ್ಲ, ಮುಂದೇನೂ ಮಾಡೋದಿಲ್ಲ. ನನ್ನ ಜೀವನದಲ್ಲಿ ಸಾಯೋವರೆಗೂ ಏನೂ ಆ ಥರ ಕೆಟ್ಟ ಕೆಲಸ ನಾನು ಮಾಡಲ್ಲ ಸರ್. ಅಲ್ಲಿಂದ ಇಲ್ಲಿವರೆಗೂ 3 ಸಲ ವಿಧಾನಸಭಾ ಚುನಾವಣೆಗಳು ಬಂದಿದೆ ಹೋಗಿದೆ, ಯಾಕೆ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಆಗಿದ್ರು, ಸಮ್ಮಿಶ್ರ ಸರ್ಕಾರದಲ್ಲೂ 1 ವರ್ಷ ಆಗಿದ್ರು, ಯಾಕೆ ರೈತರ ಸಮಸ್ಯೆನ ಬಗೆಹರಿಸಲಿಲ್ಲ ಸರ್? ಅಲ್ಲ, ಅದು ಯಾವಾಗ ಲಾಜಿಕಲ್ ಎಂಡ್ ಹೋಯ್ತು ಹೇಳಿ, ಲಾಜಿಕಲ್ ಎಂಡ್ ಯಾವಾಗ ಹೋಗಿದೆ? ಅದು ಯಾವಾಗ ಹೋದ್ರು? 2019 ಇವರು ಬಿ ಡಿ ಎ ಚೇರ್ಮನ್ ಆದಮೇಲೆ ಅದು ಶರವೇಗದಲ್ಲಿ ಹೋಯ್ತು, ಅವಾಗ್ಲಿಂದ ಕುಣ್ತಾ ಇತ್ತು ಅಲ್ವಾ? ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದೀವಿ, ಬಿಟ್ಟು ಹೋದ್ರೆ ನಮಗೆ ಲಾಭ ಕಮ್ಮಿ ಆಗ್ಬಿಡುತ್ತೆ, ಲೇಔಟ್ ಮುಂದುವರಿಲಿ ಅಂತಾನೆ ಮಾಡಿದ್ರು. ಕುಮಾರಸ್ವಾಮಿ ಸರ್ಕಾರದಲ್ಲೂ ಡಿನೋಟಿಫೈ ಮಾಡ್ಬೇಕಂತಾನೆ ವ್ಯವಸ್ಥೆ ಮಾಡಿದ್ರು, ಅಫಿಡವಿಟ್ ಹಾಕಿದ್ರು ಸುಪ್ರೀಂ ಕೋರ್ಟಿಗೆ. ನಮಗೆ ಇಂಪ್ಲಿಮೆಂಟ್ ಮಾಡಕ್ ಆಗೋದಿಲ್ಲ, ಎಕ್ಸ್ಪೆನ್ಸ್ ಜಾಸ್ತಿ ಆಗಿದೆ, ರೈತರಿಗೆ ನಾನು ಪರಿಹಾರ ಕೊಡಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಲೇಔಟ್ ಮಾಡೋದಿಲ್ಲ ಅಂತ ಕುಮಾರಸ್ವಾಮಿ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್.